ಶ್ರೀತ ಶಂಕರಾಚಾರ್ಯರೇ ಸ್ವತಃ ವಿಶ್ವಕರ್ಮನ ಕುರಿತು ಹೀಗೆ ಹೇಳ್ತಾರೆ ಸೃಷ್ಟಿಕರ್ತ ವಿಶ್ವಕರ್ಮ ಪರಬ್ರಹ್ಮ ಅಂತ ಅಂದ್ರೆ ವಿಶ್ವಕರ್ಮನನ್ನ ಪರಬ್ರಹ್ಮನಿಗೆ ಹೋಲಿಸ್ತಾರೆ ಅಂತಹವನ ಕುರಿತಾಗಿ ನಾವು ಇವತ್ತು ಮಾತನ್ನ ಇದ್ವಿ ಮಾತುಕತೆ ಮುಂದುವರಿಸೋಣೆ ನೋಡಿ ವೀಕ್ಷಕ್ರೆ ದಿವ್ಯ ಹೇಳಿದಾಗೆ ಆದಿಶಂಕರಾಚಾರ್ಯರು ವಿಶ್ವಕರ್ಮನ್ನ ಬಹಳ ಚೆನ್ನಾಗಿ ಹಾಡಿ ಹೊಗಳಿರ್ತಕ್ಕಂಥ ವಿಚಾರ ಏನು ಅಂತ ಪರಬ್ರಹ್ಮನಿಗೆ ಅಂತ ಪರಬ್ರಹ್ಮ ಯಾರೋ ಸೃಷ್ಟಿಕರ್ತ ಹಾಗೆ ಇವನು ಎಷ್ಟು ಸೃಷ್ಟಿಯನ್ನು ಮಾಡಿದ್ದಾನೆ ಪಂಚಲೋಹವನ್ನು ಸೃಷ್ಟಿ ಮಾಡಿದ್ದಾನೆ ಲೋಹಗಳನ್ನು ಸೃಷ್ಟಿ ಮಾಡಿದ್ದಾನೆ ಎಂಥೆಂಥ ವಿಚಾರಗಳನ್ನು ಯಾವ್ಯಾವ ರೀತಿಯಿಂದ ಕೆತ್ತನೆ ಮಾಡ್ಬೋದು ನೋಡಿ ಕಲ್ಲಲ್ಲಿ ಕೆತ್ತನೆ ಮಾಡ್ಬೋದು ಮರದಲ್ಲಿ ಕೆತ್ತನೆ ಮಾಡ್ಬೋದು ಲೋಹಗಳಲ್ಲಿ ಕೆತ್ತನೆ ಮಾಡ್ಬೋದು ಏನಂತ ತಗೊಂಡ್ರು ಆ ಕೆತ್ತನೆ ಕಲಾಕೃತಿ ಅಂದರೆ ಕಲಾ ಸಾರ್ವಭೌಮ ಅಂತ ನಾವೇನು ಕರಿತೀವಿ ಆ ಕಲಾ ಸಾರ್ವಭೌಮ ಆ ಕಾಲಕ್ಕೆ ಇವನು ವಿಶ್ವವ್ಯಾಪಿ ಆಗಿರ್ತಕ್ಕಂಥವನು ಪರಬ್ರಹ್ಮ ಸ್ವರೂಪ ಸ್ವತಃ ಆ ಪರಬ್ರಹ್ಮನಿಗೆ ವಿಶ್ವಾತ್ಮ ಅಂತಕ್ಕಂಥವನು ವಿಶ್ವನ ಆತ್ಮ ಆಗಿರ್ತಕ್ಕಂಥ ಇವನಿಗೆ ಪಂಚಭೂತಗಳು ಕೂಡ ಅಡಿಮೈ ಏನು ಹೇಳ್ತೀವಿ ಏ ನನ್ನ ವಶೀಕರಣ ಕಣೆಯ ಅನ್ನೋತ್ತಲ್ವ ಹಾಗೆ ವಿಶ್ವಕರ್ಮನ್ನ ಪೂಜೆ ಪುನಸ್ಕಾರವನ್ನು ಎಷ್ಟು ಜನ ಮಾಡಬೇಕು ಅವನ ವಶೀಕರಣ ಮಾಡ್ಕೊಳ್ತಕ್ಕಂಥವರು ಇವಾಗ ಸಾಧಾರಣವಾಗಿ ನಾವು ಪ್ರತಿಯೊಬ್ಬ ಮನುಷ್ಯ ಬಟ್ಟೆ ಹೋಗಿಯವನು ಆ ಬಟ್ಟೆ ಹೋಗಿಯವನು ಅವ್ರ ಮನೆ ಕುಲದೇವ್ರನ್ನ ಪೂಜೆ ಮಾಡ್ತಾನೆ ಸರಿ ಆಯಿತು ಮರದ ಕೆಲಸ ಮಾಡೋನು ಅವ್ರ ಮನೆ ದೇವ್ರನ್ನ ಅವನು ಪೂಜೆ ಮಾಡ್ತಾನೆ ಹೀಗೆ ಒಂದೊಂದು ಕುಲದೇವರನ್ನು ಅವರು ಪೂಜೆ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇನ್ನೊಂದು ಕುಲದೇವರು ಹೇಗಿರ್ತಾರೆ ಇನ್ನೊಂದು ದೇವರುಗಳು ಹೇಗಿರ್ತಾರೆ ಅಂತ ಅದೇ ವಿಶ್ವಕರ್ಮ ಅಂತಕ್ಕಂಥದಲ್ಲಿ ಅವರ ಜನಾಂಗಕ್ಕೆ ಆಗಿರ್ತಕ್ಕಂಥ ಮೀಸಲು ಈ ವಿಶ್ವಕರ್ಮ ಬಹಳ ವಿಶೇಷವಾಗಿರ್ತಕ್ಕಂಥವೂ ಸಿಗೋದು ಕಷ್ಟ ಇಂಥ ಜನಗಳಲ್ಲಿ ಆಚಾರ್ಯ ದೇವೋಭವ ಅಂತ ಆ ಕಾಲದಲ್ಲಿ ಹೇಳೋರು ಅತಿಥಿ ದೇವೋಭವ ಅಂತ ಆಚಾರ್ಯ ದೇವೋಭವ ಅಂದರೆ ಈ ಥರದ ಆಚಾರ್ಯತ್ವ ಇದು ಹೋಗ್ತಾ ಹೋಗ್ತಾ ಏನಾಗ್ತೋ ಆಚಾರ್ಯ ಆಗೋಯ್ತು ಹಾಗೆ ಜೀವನ ಪ್ರತಿಯೊಬ್ಬ ಮನುಷ್ಯನೂ ಚೇಂಜ್ ಮಾಡ್ಕೊಂಡು ಹೊರಟೋಗಿದ್ದಾನೆ ಪ್ರತಿಯೊಬ್ಬನಿಗೂ ಆಗು ಹೋಗೋಕ್ಕೆ ಗೊತ್ತಿರಲ್ಲ ಪಾಪ ಹೀಗೆ ವಾಡಿಕೆ ಏನು ಬಂದ್ಬಿಟ್ಟಿರುತ್ತೆ ಹಾಗೆ ಹೇಳ್ಕೊಂಡು ಹೊಟ್ಟಾಗ್ತಾನೆ ಆಚಾರ್ಯತ್ವ ಅನ್ನೋದು ಬ್ರಹ್ಮ ಅನ್ನ ಯಾವತ್ತಾದ್ರೂ ಒಬ್ರು ಅರ್ಚಕನ ಕರೆಯೋದು ಒಬ್ಬ ದೊಡ್ಡ ಪಂಡಿತನ ಕರೆಯೋದು ಒಬ್ಬ ಗುರು ಹಿರಿಯರನ್ನು ಕರೆಯೋದು ಬನ್ನಿ ಕೂತ್ಕೊಳ್ಳಿ ಆಚಾರ್ಯರೇ ಅಂತ ಆ ಕಾಲದಲ್ಲಿ ಹೇಳೋರು ಹಾಗೆ ಆಚಾರ್ಯ ಪದವಿ ಮೊದಲನೇದಾಗಿ ಬಂದಿದ್ದು ವಿಶ್ವಕರ್ಮನಿಗೆ ಎಷ್ಟು ಚೆನ್ನಾಗಿ ಕೆತ್ತೋರು ಅಂದರೆ ವಿಶ್ವಕರ್ಮ ಎಷ್ಟು ಮೂಲ ರಹಸ್ಯಗಳನ್ನು ಕಲಾಕೃತಿ ಮುಖಾಂತರವಾಗಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಪ್ರತಿಯೊಬ್ಬರು ಆನಂದಿಸಬೇಕು ಆದರೆ ಆ ವಿಶ್ವಕರ್ಮ ಶಕ್ತಿ ಜಾಸ್ತಿ ಸಾನಿಧ್ಯ ಜಾಸ್ತಿ ಏನು ಹೇಳೋರೋ ಎಲ್ಲರೂ ಮುಟ್ಟಿ ಮೈಲಿಗೆ ಮಾಡೋ ಹಾಗಿಲ್ಲ ವಿಶ್ವಕರ್ಮನ ಆದಷ್ಟು ಗಂಡಸ್ರೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ಎಷ್ಟೋ ಜನ ಆ ಪೂಜೆ ಪುನಸ್ಕಾರವನ್ನು ಗುಪ್ತವಾಗಿ ತಮ್ಮ ಕಲಾಕೃತಿ ಜೊತೆ ಪೂಜೆ ಮಾಡೋರು ಹೆಂಗಸರಿಗೆ ಪೂಜೆ ಪುರಸ್ಕಾರಗಳು ಇರ್ತಿರಲಿಲ್ಲ ತದನಂತರ ಅವರಲ್ಲಿ ನಾವು ಏನು ಸಾಮರ್ಥ್ಯ ಕಮ್ಮಿ ಇಲ್ಲ ಅಂಥೇಳಿ ಹೆಂಗಸರು ಕೂಡ ಮಡಿ ಒಂದು ಆಚರಣೆ ಎಲ್ಲ ಎತ್ಕೊಂಬಂದರು ಸಂಸ್ಕಾರವನ್ನು ಮಾಡ್ಕೊಂಬಂದರು ಆಗ ಶುಚಿರ್ಭೂತವಾಗಿದ್ದ ಪಕ್ಷದಲ್ಲಿ ಏನು ಹೇಳಿ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ ಶುಚಿರ್ಭೂತ ಇದ್ದ ಪಕ್ಷದಲ್ಲಿ ಮಾತ್ರ ವಿಶ್ವಕರ್ಮನ್ನ ಮಡಿಯಿಂದ ಶ್ರೇಯಸ್ಸಿಂದ ಧರ್ಮದಿಂದ ಭಯಾಭಕ್ತಿಯಿಂದ ಆಚರಿಸ್ಬೇಕು ಕೆಲವರು ತಾತ್ಸಾರದಿಂದ ಹಾಂ ಸರಿ ನಾನು ಪೂಜೆ ಮಾಡ್ತೀನಿ ಪ್ರಥಮ ಮಾಡ್ಬಿಡ್ತೀನಿ ನಾನು ಆವತ್ತಿನ ದಿವಸ ಹೇಳಿದೆ ಏನಂತ ತುಳಸಿ ಕಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿ ಎಂದೆ ಅಂದ್ರೆ ಅರ್ಥ ಏನು ಅಂದರೆ ಆವತ್ತಿನ ದಿವಸ ಆ ತುಳಸಿ ಕಟ್ಟೆಯಲ್ಲಿ ಇಟ್ಟಾಗ ಸಾನ್ನಿಧ್ಯ ಹಾಗೆ ಮೇಲೆ ಆಕಾಶ ಬ್ರಹ್ಮಸ್ಥಾನ ಅನ್ನೋದು ಪ್ರತಿಯೊಬ್ಬರ ಮನೇಲೂ ಇರಲ್ಲ ವಾಸ್ತವಿಕವಾಗಿ ಎಲ್ಲರ ಮನೇಲೂ ಇಲ್ಲದೇ ಇರತಕ್ಕಂಥ ಬ್ರಹ್ಮಸ್ಥಾನ ಅನ್ನೋದು ಮೇಲ್ಗಡೆ ಆಕಾಶ ಭೂಮಿ ತೊಟ್ಟಿ ಮನೆ ಅಂತ ಹೇಳ್ತೀವಿ ಅದು ಓಪನ್ ಆಗಿರಲ್ಲ ಓಪನ್ ಆಗಿಲ್ದಿದ್ರೆ ಆ ಸೂರ್ಯನ ಕೆಳಗೆ ಚಂದ್ರನ ಕೆಳಗೆ ಆ ವಿಶ್ವಕರ್ಮನಿಟ್ಟು ಪೂಜೆ ಮಾಡಿದಾಗ ತೇಜಸ್ಸು ವರ್ಚಸ್ಸು ಹೆಚ್ಚಾಗುತ್ತೆ ಆದ್ದರಿಂದ ಅವನ ತೇಜಸ್ಸು ಅವನ ಆ ವರ್ಚಸ್ಸು ಆವತ್ತಿನ ದಿವಸಕ್ಕೆ ಬಹಳ ವಿಶೇಷವಾಗಿ ತುಳಸಿಯಲ್ಲಿ ಸೇರುತ್ತೆ ಇಂಥ ಸಮಯಕ್ಕೆ ನಾವೇನು ಹೇಳ್ತೀವಿ ಬ್ರಹ್ಮ ಕಡಗಿನ ಪಾದಮು ಬ್ರಹ್ಮ ಕಡಗಿನ ಪಾದಮ ಯಾರ್ದೋ ಸಾಕ್ಷಾತ್ ಮಹಾವಿಷ್ಣು ಹೇಗೆ ವಾಮನಾವತಾರದಲ್ಲಿ ಅವನು ಮೂರು ಕಾಲ ಬಲಿ ಬಲಿಚಕ್ರವರ್ತಿನ ಕೇಳ್ತಾನೆ ಏನಂತ ನಾನು ಮೂರು ಪಾದಗಳನ್ನ ಮೂರು ವರಗಳನ್ನ ಕೇಳ್ತೀನಿ ಎಲ್ಲಿ ಆದಿ ಮಧ್ಯ ಅಂತ್ಯ ಅದಕ್ಕೆ ಆ ಮೂರು ಕಾಲಗಳು ತ್ರಿಕಾಲಗಳು ತ್ರಿಕುಟಾಚಲ ಅಂದರೆ ಮೂರು ಆಚಾರಗಳನ್ನು ನಾವು ತಗೊಂಡು ಒಂದು ಕಡೆ ಇಟ್ಟು ಪೂಜೆ ಮಾಡಿದಾಗ ಶ್ರೇಯಸ್ಕರವಾಗಿರ್ತಕ್ಕಂಥ ಮಡಿ ಆಚರಣೆ ನಾವು ತರಬೇಕು ಆ ಮಡಿ ಆಚರಣೆ ಇವತ್ತಿನ ದಿವಸ ಎಷ್ಟೋ ಜನ ಹೆಂಗಸರು ಸರಿಯಾಗಿ ಬಟ್ಟೆ ಒಕ್ಕೊಳ್ಳಲ್ಲ ಎಷ್ಟೋ ಜನ ಮೈಲ್ಗೆಯಿಂದ ಇರ್ತಾರೆ ಎಷ್ಟೋ ಜನ ಮಡಿಯಿಂದ ಇಲ್ಲದೇ ಇರೋದೇ ಗೊತ್ತಿಲ್ಲ ಅವರಿಗೆ ಇನ್ನೊಬ್ಬರು ಮುಟ್ಬಿಡ್ತಾರೆ ಹಾಗೇನಾಗತ್ತೆ ದೋಷಗಳು ಆ ಮನೆಗೆ ಹೊಟ್ಟೋಗುತ್ತೆ ಅದಕ್ಕೆ ಆ ಕಾಲದಲ್ಲಿ ಹೇಳೋರು ಐಯ್ ಮಡಿ ಮೇಲೆಗೆ ಸ್ವಲ್ಪ ಕಲ್ತ್ಕೊಳ್ರಿ ಅನ್ನೋರು ಅದಕ್ಕೆ ಮಡಿ ದೇವತೆಗಳಲ್ಲಿ ನಾನೇನು ಹೇಳ್ತಿದ್ದೆ ಈಶ್ವರ ದೊಡ್ಡವನು ಎರಡನೇದಾಗಿ ವಿಶೇಷವಾಗಿ ಹಾವು ಸರ್ಪರಾಜ ಬಹಳ ದೊಡ್ಡದು ಅದಾದ ಮೇಲೆ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ದೊಡ್ಡದು ಹಾಗೆ ವಿಶ್ವಕರ್ಮನು ಕೂಡ ಬಹಳ ಮಡಿಯಿಂದ ಆಚರಿಸ್ಬೇಕು ಮಡಿ ಆಚರಣೆ ಅಂದರೆ ಇವ್ರನ್ನ ಬ್ರಾಹ್ಮಣೋತ್ತಮರು ಅಂತ ಕರೀತಾರೆ ವಿಶ್ವಕರ್ಮನ್ನ ಈಗ ವಿಶ್ವಕರ್ಮ ಜನಾಂಗ ಇದ್ದಾರಲ್ಲ ನಿಮ್ಮನ್ನೆಲ್ಲರನ್ನೂ ಏನು ಹೇಳೋರು ಬ್ರಾಹ್ಮಣೋತ್ತಮ ಅಂತ ಕರೆಯೋರು ಅಂದರೆ ಬ್ರಾಹ್ಮಣಿಗಿಂತ ಉತ್ತಮವಾದವನು ಶ್ರೇಷ್ಠವಾದವನು ಆಚಾರ್ಯತ್ವ ಅಂತ ಇಲ್ಲೇ ಏನು ಮಾಡಿದರೆ ಭಾಳ ಜನ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ನು ಕಲ್ತ್ಕೊಂಡ್ಬಿಟ್ರು ಕಾಲಕ್ರಮೇಣ ಭಾಳ ಜನ ಇದ್ದಾರೆ ಆದರೆ ನಿಜವಾಗ್ಲೂ ನಾವುಗಳೇನು ಹೇಳ್ತೀವಿ ತಮಿಳುನಾಡಿಂದ ಹೊಲಸೆ ಬಂದವರು ಆಂಧ್ರದಿಂದ ಹೊಲಸೆ ಬಂದವರು ಗಡಿ ಭಾಗದಲ್ಲಿರ್ತಕ್ಕಂಥವ್ರು ಕರ್ನಾಟಕದಲ್ಲಿರ್ತಕ್ಕಂಥವ್ರು ಮೇಲ್ಭಾಗದಲ್ಲಿ ಭಾಗದ ಕಾಂಡದಲ್ಲಿ ಪಶ್ಚಿಮದಿಂದ ಬಂದಿರತಕ್ಕಂಥವ್ರು ದಕ್ಷಿಣದಿಂದ ಬಂದಿರತಕ್ಕಂಥವ್ರು ಅಂದರೆ ಆ ಕಾಲದಿಂದ ಅಮರಶಿಲ್ಪಿ ಜಗಳಾಚಾರ್ಯ ಇಂದ ಆ ಕುಟುಂಬದಿಂದ ಬಂದಿರತಕ್ಕಂಥವ್ರು ಹೀಗೆ ಸಾಕಷ್ಟು ಕುಲದೇವರುಗಳನ್ನ ಇವ್ರನ್ನ ವಿಶೇಷವಾಗಿ ಸಂಗ್ರಹಿಸ್ತಾ ಬಂದಾಗ ಇವರೆಲ್ಲರಿಗೂ ಏನೇ ಮಾಡಲಿ ಎಲ್ಲಿಂದಾದರೂ ಹೊಲಸೆ ಬರಲಿ ಅವ್ರಿಗೆ ಇರ್ತಿರ್ತಕ್ಕಂಥದ್ದು ಯಾರೋ ಮೂಲ ವಿಶ್ವಕರ್ಮನೇ ಅದಕ್ಕೆ ಮೂಲ ವಿಶ್ವಕರ್ಮನಿಗೆ ಎಷ್ಟೋ ವಿಧವಾದ ಸಹಸ್ರ ದಳ ಸಹಸ್ರ ಪದ್ಮ ಅಂದರೆ ಅವನಿಗೆ ಪೂಜೆ ಮಾಡ್ತಾ ಇದ್ದು ಸಾವಿರ ಪದ್ಮ ದಳಗಳಲ್ಲಿ ಎಷ್ಟೋ ವಿಶೇಷವಾಗಿ ಅವನಿಗೆ ಎಷ್ಟೋ ಸಾವಿರ ಕೈಗಳು ಅವನಿಗೆ ಎಷ್ಟೋ ವಿಧವಾದ ಕಣ್ಣುಗಳು ಅಂದರೆ ಮೈತುಂಬ ಕಣ್ಣು ಅಂದರೆ ಅವನ ದಿವ್ಯ ದೃಷ್ಟಿ ಅವನ ಜ್ಞಾನ ಅಷ್ಟು ಚೆನ್ನಾಗಿ ಅಪಾರವಾಗಿತ್ತು ಅಂತ ಅದಕ್ಕೆ ಹೇಳೋದು ಜೀವನದಲ್ಲಿ ಅಲ್ಪ ಸ್ವಲ್ಪ ಅಂದರೆ ಎಂಟಿ ವಿಸಲ್ಸ್ ಮೇಕ್ಸ್ ನಾಯ್ಸ್ ತೀರ ಗಲಾಟೆ ಮಾಡೋರು ಏನು ಅಂತಲೇ ಗೊತ್ತಿಲ್ಲದೆ ಕಡಗಡ ಅಂತಿರ್ತಾರೆ ಅದಕ್ಕೆ ಹೇಳೋದು ಗೊತ್ತಿದ್ದವ್ರಿಗೆ ಮತ್ತಷ್ಟು ಗೊತ್ತಾಗಬೇಕು ಅಂದರೆ ಕಾಲ ಆಯತಸ್ಮೆ ನಮ್ಮ ಕಾಲ ತಕ್ಕಂತೆ ನಡೆಯಬೇಕು ಆಗ ಯಾರಾದರೂ ಹೇಳ್ತಾರಾ ಒಳ್ಳೆಯ ವಿಚಾರವನ್ನು ತಿಳಿಸ್ತಾರ ಅದಕ್ಕೆ ಪ್ರತಿಯೊಂದು ಜನಾಂಗಗಳಲ್ಲೂ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಿಶ್ವಕರ್ಮನಿಗೆ ಬ್ರಾಹ್ಮಣೋತ್ತಮ ಅಂತ ಒಂದು ಪದವಿ ಆದಿಶಂಕರಾಚಾರ್ಯರೇ ಆ ಕಾಲದಲ್ಲಿ ಕೊಟ್ಟರು ಅಂದರೆ ಅರ್ಥ ಏನು ಜೀವನ ಜಗತ್ತಲ್ಲೇ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಸ್ಥಾನ ಮಾನ ಗೌರವವನ್ನು ಭಗವಂತನ ಕೃಪಾ ಕಟಾಕ್ಷದಲ್ಲಿ ಸಾಕ್ಷಾತ್ ವಿಶ್ವಕರ್ಮ ಅದಕ್ಕೆ ಇಂಥ ಒಂದು ವಿಶ್ವಕರ್ಮನ ದಿನ ಅನುಗ್ರಹವನ್ನು ನಾವು ಗುರುವಾರದ ದಿವಸವೇ ಗುರುಗಳ ಅನುಗ್ರಹ ಇದ್ದಾಗೆ ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಇವನು ಸಾಕ್ಷಾತ್ ಜಗದ್ಗುರು ಅದಕ್ಕೆ ಗುರುಪಟ್ಟವನ್ನು ಬ್ರಹ್ಮಸ್ಥಾನದಲ್ಲಿ ಕೊಟ್ಟಾಗ ವಿಶ್ವಾಮಿತ್ರಗೆ ಹೇಳ್ತಾರಂತೆ ನನಗೆ ರಾಜಋಷಿ ಪಟ್ಟ ಬೇಕು ಅಂತಾರಂತೆ ವಿಶ್ವಾಮಿತ್ರ ಹಾಗಲ್ಲ ಬ್ರಹ್ಮ ಋಷಿ ವಿಶ್ವಾಮಿತ್ರ ನೀನು ಆದ್ರೇನೇ ನಿನ್ನ ಇಷ್ಟತೆ ಸರಿ ಆಯಿತು ಆವಾಗ ವಸಿಷ್ಠನ ಒಲಿಸ್ಕೊಂಡು ಬ್ರಹ್ಮನ್ನು ಒಲಿಸ್ಕೊಂಡು ವಿಶ್ವಾಮಿತ್ರ ಏನು ಮಾಡಿದ್ರು ಸಾಕ್ಷಾತ್ ವಿಶ್ವವ್ಯಾಪಿಯಾಗಿ ಅವರು ಬ್ರಹ್ಮ ಋಷಿ ವಿಶ್ವಾಮಿತ್ರರು ಆದರೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಿಶ್ವ ಅನ್ನೋ ವೀ ಇದೆಯಲ್ಲ ಎಷ್ಟು ವಿಶೇಷ ನೋಡಿ ಮಹಾವಿಷ್ಣುವೂ ವೀಣೆ ಅಂದರೆ ವಿಶ್ವ ಅಂತಕ್ಕಂಥದ್ದು ವಕಾರ ಬ್ರಹ್ಮ ಅಂತ ಕರಿತೀವಿ ವಕಾರ ಅಂದರೆ ಏನು ಅಂದರೆ ಇವರು ಯಾವತ್ತೂ ವಾಕ್ಸ್ಥಾನಾಧಿಪತಿ ಯಾವತ್ತೂ ವಾಕಲ್ಲೇ ಕೂತಿರ್ತಾರೆ ಹೇಳಿದ್ದು ನಡಿಬೇಕು ನಡೆದಿದ್ದು ನಡೆಸಬೇಕು ಹೀಗೆ ನಡೀತಕ್ಕಂಥ ವಿಚಾರ ಅದಕ್ಕೆ ಆ ವಾಕ್ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ವಿಶ್ವಕರ್ಮನೇ ವಾಕ್ಸ್ಥಾನಾಧಿಪತಿಯವನು ಮಹಾವಿಷ್ಣುವೇ ವಿಶ್ವಕರ್ಮನಾಗಿರ್ತಕ್ಕಂಥವೂ ವಾಮನನೇ ಹೀಗೆ ದೇವತಾ ಕೂಡ ಎಲ್ಲ ನೋಡಿ ವಿಶ್ವಾಮಿತ್ರ ವಾಮನ ವಿಷ್ಣು ವಿಶ್ವಕರ್ಮ ಇದೆಲ್ಲ ಎಷ್ಟು ಚೆನ್ನಾಗಿದೆ ಜೀವನದಲ್ಲಿ ಒಂದು ಹೆಸರು ಇಡು ಮಗುಗೆ ಅಂದಾಗ ಏ ಹುಡುಕರು ಅಂತೀವಿ ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಹೆಸರುಗಳನ್ನ ಇಡ್ತಾ ಹೋಗ್ತಾರೆ ಏನೇನೋ ಡಿಂಕು ಪಿಂಕು ರಮ್ಯ ಟಮ್ಯ ಅಂದ್ಕೊಂಡು ಆದರೆ ಒಳ್ಳೆಯ ಹೆಸರನ್ನ ಇಡಬೇಕು ಅನ್ನೋವಾಗ ಇಷ್ಟೆಲ್ಲ ದೇವತೆಗಳಿದ್ದಾರೆ ಈ ದೇವತೆಗಳ ಜೊತೆಗೆ ಇವತ್ತೂ ಅವರಲ್ಲಿ ಅವರ ಜನಾಂಗದಲ್ಲಿ ವಿಶ್ವಕರ್ಮ ಅಂತ ಹೆಸರು ಕೂಡ ಭಾಳಷ್ಟು ಇರಕಿಟ್ಟಿದ್ದಾರೆ ವಿಶ್ವ ಅಂತ ಏ ವಿಶ್ವಕರ್ಮ ಕಣೆ ನೀನು ಅಂತ ಹೇಳ್ತಾರೆ ಆದರೆ ಅವನ್ನ ಹೆಸರನ್ನ ಪೂರ್ತಿಯ ಕರೆಯೋಕ್ಕೆ ಕೆಲವರಿಗೆ ಅವಮಾನ ಕೆಲವರಿಗೆ ಇನ್ಫೀರಿಯರಿಟಿ ಜೀವನ ಜಗತ್ತಲ್ಲಿ ಇವತ್ತು ಒಳ್ಳೆಯ ಸ್ಥಾನಮಾನ ಗೌರವವನ್ನು ಕಲ್ಪಿಸ್ಕೊಳ್ಳೋಕ್ಕೆ ಇವರು ಕೂಡ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇವರಿಗೆ ಒಳ್ಳೆಯ ಗೌರವ ಘನತೆ ಸಿಗಲಿ ಎಲ್ಲರಂತೆ ಇವರು ಬಾಳಿ ಬದುಕಲಿ ಅಂತ ನಮ್ಮ ಕೂಡ ಆಶಯಪೂರ್ವಕವಾಗಿ ಆಶಿಸ್ತೀವಿ ಇಂಥ ಒಂದು ಜೀವನ ನಿಮಗೆ ನಡೀತಾ ಇದ್ದಾಗ ಸರ್ಕಾರದಲ್ಲಿ ಎಲ್ರಿಗೂ ಕೊಡ್ತಾ ಇದ್ದಾರೆ ಗೌರ್ಮೆಂಟಲ್ಲಿ ಏನಂತ ಹೇಳ್ತೀವಿ ಕೆಲವರು ಕೊಡ್ತಾರೆ ಕೆಲವರು ಬಿಡ್ತಾರೆ ಎಲ್ಲ ಕಣ್ಣು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಇಡಬಾರ್ದು ಅದಕ್ಕೆ ನಾವು ಇದ್ದೀವಿ ಅಂತ ಒಳ್ಳೆ ಉಗ್ರ ಹೋರಾಟವನ್ನು ಮಾಡಿ ಇವತ್ತಿನ ದಿವಸ ಅವ್ರಿಗೂ ಒಂದು ಒಳ್ಳೆ ಸ್ಥಾನಮಾನ ಗೌರವವನ್ನು ಕಲ್ಪಿಸಬೇಕು ಅಂತ ಸರ್ಕಾರದಲ್ಲಿ ಕೇಳಿರ್ತಕ್ಕಂಥ ಮನವಿ ಪರಿಪೂರ್ಣವಾಗಿ ದೈವಚಿತ್ತದಿಂದ ಅವ್ರಿಗೂ ಲಭಿಸ್ಲಿ ಅಂತ ಈ ಮುಖಾಂತರವಾಗಿ ನಾವು ಹಾರೈಸ್ತೀವಿ ನೀವು ಕಾಯ್ತಾ ಇರಿ ಈಗ ಬಂದೆ